ಹಾಯ್, ನಮಸ್ಕಾರ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಬ್ಬೀಸ್ ಕುಕಿಂಗ್ ಆ್ಯಂಡ್ ಬ್ಲಾಗ್ಸ್. ಇವತ್ತು ನಾನು ಒಂದು ಜ್ಯೂಸ್ ರೆಸಿಪಿ ಒಂದಿಗೆ ಬಂದಿದ್ದೀನಿ. ರಿಫ್ರೆಶಿಂಗ್ ಡ್ರಿಂಕ್ ಅಂತ ಹೇಳ್ಬೋದು. ಫಾಸ್ಟಿಂಗ್ ಇದ್ದಾಗೆಲ್ಲ ಇದನ್ನು ಕುಡಿದ್ರೆ ನಿಮಗೆ ಹೊಟ್ಟೆ ತಣ್ಣಗಾಗುತ್ತೆ ಫಾಸ್ಟಿಂಗ್ ಬಿಡುವ ಟೈಮಲ್ಲಿ. ಸೊ ಇದನ್ನು ಯಾವ ರೀತಿ ಮಾಡೋದಂದ್ರೆ, ಇದು ಏನಪ್ಪ ಅಂದರೆ ಮೊಹಬ್ಬತ್ ಕಿ ಶರ್ಬತ್ ಅಂತ. ಇದು ವೈರಲ್ ವಿಡಿಯೋದಲ್ಲಿ ನಾನು ನೋಡಿದ್ದು. ಈ ಜ್ಯೂಸ್ ಆ್ಯಕ್ಚುಲಿ ಆಲ್ರೆಡಿ ವೈರಲ್ ಆಗಿದೆ. ಸೊ ಇವತ್ತು ನಾನು ನಿಮ್ಮ ಟ್ರೈ ಮಾಡ್ತಾ ಇದ್ದೀನಿ. ಓಕೆ, ಬನ್ನಿ ಯಾವ ರೀತಿ ಮಾಡೋದಂತ ಹೇಳ್ತೀನಿ. ಓಕೆ, ಈ ಹಾಲಿಗೆ ಐಸ್ ಕ್ಯೂಬು ಮತ್ತು ಶುಗರ್ ಹಾಕ್ಬೋದು. ನಾನೇನು ಮಾಡ್ತೀನಿ ಅಂದರೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಹಾಲು ಜೊತೆ ಈ ಐಸ್ ಮತ್ತು ಶುಗರ್ನ ಮಿಕ್ಸ್ ಮಾಡ್ತೀನಿ. ಓಕೆ, ಸೊ ಇಲ್ಲಿಗೆ ನಾನು ಒಂದು ಸ್ವಲ್ಪ ಹಾಲು ಹಾಕ್ತೀನಿ, ಜಾಸ್ತಿ ಹಾಕಲ್ಲ. ನೋಡಿ, ಈ ಹಾಲಿಗೆ ಇವಾಗ ಐಸ್ ಕ್ಯೂಬ್ನ ಹಾಕ್ತೀನಿ. ಇವಾಗ ನಾನು ನಿಮ್ಗೆ ಎಷ್ಟು ಶುಗರ್ ಬೇಕು ನೋಡಿ, ಸ್ವೀಟ್ ಅದರ ಪ್ರಮಾಣ ಹಾಕ್ಬೋದು. ನಾಲ್ಕು ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಇವಾಗ ಇದನ್ನ ಈ ಹಾಲಿಗೆ ಮಿಕ್ಸ್ ಮಾಡ್ತೀನಿ. ಮೇನ್ಲಿ ನನಗೆ ಶುಗರ್ ಮಿಕ್ಸ್ ಆಗಬೇಕಿತ್ತು, ಯಾಕೆಂದರೆ ಇದ್ರ ಜೊತೆ ಶುಗರ್ ಮಿಕ್ಸ್ ಆಗಲಿಕ್ಕೆ ತುಂಬ ಲೇಟ್ ಆಗುತ್ತಲ್ವ, ಅದಕ್ಕೋಸ್ಕರ. ನೀವು ಶುಗರ್ ನೋಡ್ಕೊಳ್ಳಿ, ನಿಮ್ಗೆ ಎಷ್ಟು ಸ್ವೀಟ್ ಬೇಕು ನೋಡಿ ಅಷ್ಟು. ಇದ್ರ ಜೊತೆ ನಾನು ಆ್ಯಡ್ ಮಾಡ್ತೀನಿ ಸಬ್ಜಾ ಸೀಡ್ಸ್. ಇದನ್ನು ಬೆಳಿಗ್ಗೆನೇ ನಾನು ನೀರಲ್ಲಿ ಹಾಕಿಟ್ಟಿದ್ದೆ. ಎಷ್ಟು ಕೋಲ್ಡ್ ಬೇಕು ನೋಡಿ ಅಷ್ಟು. ಇದರ ಜೊತೆ ನಾನು ಆ್ಯಡ್ ಮಾಡ್ತೀನಿ ರೋಸ್ ಶಿರಪ್. ನೋಡಿ, ಇವಾಗ ಇದಕ್ಕೆ ರೋಸ್ ಶಿರಪ್ ಹಾಕ್ತೀನಿ. ಸ್ವಲ್ಪ ಸ್ವಲ್ಪನೇ ಹಾಕಬೇಕು, ಇದು ಫುಲ್ ಪಿಂಕ್ ಕಲರ್ ಬರುವರೆಗೂ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ಸಕ್ಕರೆ ನೋಡ್ಕೊಳ್ಳಿ, ನಿಮ್ಗೆ ಎಷ್ಟು ಸ್ವೀಟ್ ಬೇಕು ನೋಡಿ ಅಷ್ಟು ಹಾಕ್ತೀನಿ. ಇವಾಗ ಇದಕ್ಕೆ ನಾನು ಆ್ಯಡ್ ಮಾಡ್ತೀನಿ ಕಲ್ಲಂಗಡಿ. ಕಲ್ಲಂಗಡಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ. ಸೊ ನೋಡಿದ್ರಲ್ಲ ಜ್ಯೂಸ್ ರೆಸಿಪಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಖುಷಿಯಾಗಿರಿ. ಬೈ ಬಾಯ್.